ಸಾಮಾನ್ಯ ಕಾರ್ಯಕರ್ತ ಇದನ್ನೆಲ್ಲನ್ನು ನಿಭಾಯಿಸ್ಕೊಳ್ಳಿ. ಅಭಿಮಾನವನ್ನು ಇಟ್ಕೊಂಡು ಬಡವರ ಬಂದಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಜೊತೆ ಇಟ್ಕೊಂಡು ಬಿ ಜೆ ಪಿ ಜೊತೆ ಗೂಡಿಸ್ಕೊಂಡು ಈ ಕಾರ್ಯಕ್ರಮಗಳನ್ನ ತಗೊಂಡು ಹೋಗ್ಬರ್ತೀನಿ. ಅಭಿಮಾನಿಗಳು ದೇವರಂದಿರ್ತಕ್ಕಂಥ ರಾಜ್ಕುಮಾರ್ವರೆಗೂ ನನ್ನ ನಮನಗಳು, ಬಂಗಾರಪ್ಪನವ್ರಿಗೂ ನಮನಗಳು, ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ರಾಜ್ಯವನ್ನು ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಚುನಾವಣೆಯನ್ನು ಸಾಧಿಸಿದಂಥ ಮತದಾರರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದರ ಜೊತೆಗೆ ಡಾಕ್ಟರ್ ಸರ್ಜಿ ಅವರು ನಮಗೆ ಅವರಿಗೆ ರಾಜಕೀಯವಾಗಿ ಹೊಸದಾಗಿ ಬಂದಿದ್ರು ಕೂಡ ನಿಕಟವಾಗಿ ಅವರು ಸಂಪರ್ಕವನ್ನು ರಾಜಕೀಯ ಕ್ಷೇತ್ರದಲ್ಲಿ ಇಟ್ಕೊಂಡಿರ್ತಾವೆ. ಅವರ ಹೆಜ್ಜೆ ಹೆಜ್ಜೆಗೂ ಕೂಡ ಅವರಿಗೆ ರಾಜಕೀಯವಾಗಿ ಸುಮಾರಷ್ಟು ಸಾರಿ ನಮ್ಮ ಸೊರಬ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಚುನಾವಣೆಯಿಂದ ಬಂದಿದ್ದಾರೆ. ಅವರು ಬಂದು ನಮ್ಮ ಜೊತೆಗೆಲ್ಲ ಚರ್ಚೆ ಮಾಡಿಕೊಂಡು ಹೋದಂಥ ಸಂದರ್ಭ ಅವಾಗಿತ್ತು. ಆದರೆ ಇವತ್ತು ಅವರೇ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ನಮಗೆ ಬಂದಿರತಕ್ಕಂಥದ್ದು ಸೊರಬ ಕ್ಷೇತ್ರಕ್ಕೆ ಒಂದು ಶಾಸಕ ಸ್ಥಾನ ಸಿಕ್ಕಂತೆ ಆಗಿದೆ. ತಾವೇನಾದರೂ ಆಯ್ಕೆ ಮಾಡ್ಕೊಳ್ಳೋದಾದರೆ ದಯಮಾಡಿ ಸೊರಬ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳಿ. ನಮಗೆ ಇಲ್ಲೇ ಒಂದು ಆಯ್ಕೆ ಮಾಡಿಕೊಟ್ರೆ ನಮಗೆ ಎಷ್ಟೋ ಕಾರ್ಯಕ್ರಮಗಳಿಗೆ ಎಷ್ಟೋ ಮೀಟಿಂಗ್ಗಳಿಗೆ ನೀವು ಹೋಗಿ ನಮ್ಮ ಪರವಾಗಿ ಕುತ್ಕೊಳ್ಳೋದಕ್ಕೆ ಶಕ್ತಿ ತುಂಬುತ್ತೆ. ದಯಮಾಡಿ ಅಧ್ಯಕ್ಷರು ಮತ್ತು ಇವರು ತಾವು ಸೊರಬ ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ನಮ್ಮದು ಒಂದು ಓಟ್ ಯಾವಾಗಲೂ ಇಲ್ಲಿ ಪಟ್ಟಣ ಪಂಚಾಯತಿ ಪರಿಸರದಲ್ಲಿರ್ತದೆ ಅಂತ ಅದನ್ನು ನೀವು ಯೋಚನೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕೆ ನಮಗೆ ಬಂದರೆ ಒಬ್ಬರು ಹೋಗಿ ಮೀಟಿಂಗ್ ಕುತ್ಕೊಳಕ್ಕಾಗತ್ತೆ, ಕೇಳೋಕ್ಕಾಗತ್ತೆ, ಹೇಳೋಕ್ಕಾಗತ್ತೆ. ಹೊರಗಡೆಗೆ ನಾವು ಎಷ್ಟೇ ಮಾಡಿದ್ರು ಮೀಟಿಂಗ್ ಮೀಟಿಂಗ್, ಮತ್ತು ಇವಾಗಿರ್ತಕ್ಕಂಥ ಆಡಳಿತ ಅಂತೂ ನೋಡಿದ್ದೀವಿ ಎಲ್ಲ ಜಡಗಟ್ಟು ಹೋಗಿದೆ. ಅವರೆಲ್ಲರೂ ಎಷ್ಟು ಜಡಗಟ್ಟು ಹೋಗಿದ್ದಾರೆಂದರೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಕೋರ್ಟಿಗೆ ಕೇಸಿಗೆ ಪೊಲೀಸ್ ಸ್ಟೇಷನ್ಗೆ ಜನಕ್ಕೆ ಅಲಿಸ್ತಕ್ಕಂಥ ಕೆಲಸವನ್ನು ಪ್ರತಿದಿನವೂ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥ ಕ್ಷಣ ಬಂದೇ ಬರ್ತದೆ. ಈ ಸರ್ಕಾರ ಬಿದ್ದೇ ಬೀಳ್ತದೆ, ಮತ್ತೊಂದು ಸಾರಿ ನಮ್ಮ ಬಿ ಜೆ ಪಿ ಸರ್ಕಾರ ಬಂದೇ ಬರ್ತದೆ. ಅದು ಚುನಾವಣೆನೇ ಬರ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ವಿಧಾನಸಭಾ ಚುನಾವಣೆ ಮಧ್ಯದಲ್ಲೆಲ್ಲ ಒಂದು ಹತ್ರ ಈ ಸರ್ಕಾರ ಬಿದ್ದು ಸಮ್ಮಿಶ್ರ ಸರ್ಕಾರ ಆಗಿ ಆಮೇಲೆ ಚುನಾವಣೆ 3 ವರ್ಷಕ್ಕೆ ಬರ್ತದೋ 4 ವರ್ಷಕ್ಕೆ ಬರ್ತದೋ ಅವಾಗ ಪೂರ್ಣ ಪ್ರಮಾಣದ ಬಿ ಜೆ ಪಿ ಸರ್ಕಾರ, ಇಲ್ಲ ಅದಕ್ಕಿಂತ ಮುಂಚೆನೇ ಬಂದುಬಿಡ್ತು ಅಂದರೆ ಇವಾಗ ಕೊಟ್ಟಿರತಕ್ಕಂಥ ನಿರ್ಧಾರ ಅವತ್ತು ಕೂಡ ಬರ್ತದೆ ಅಂತಕ್ಕಂಥದ್ದು ನಾವು ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತೊಂದಿಗೆ ತಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ಎಂಥದ್ದು ಬಿತ್ತನೆ ಕೆಲಸದ ಮಧ್ಯೆ ರೈತಾಪಿ ಕಮತದ ಕೆಲಸದ ಮಧ್ಯೆ ಮಳೆ ಸಂದರ್ಭದಲ್ಲಿ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ರಾಘವೇಂದ್ರ ಅವರಿಗೆ ಮತ್ತು ಸರ್ಜಿಯವರಿಗೆ ಬಿ ಜೆ ಪಿ ಪಾರ್ಟಿಗೆ ಆಶೀರ್ವಾದ ಮಾಡಿ ಹರಿಸೋದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಜೈ ಕರ್ನಾಟಕ.